ಇನ್ನು ಇವತ್ತು ಈ ವರ್ಷದ ಕಟ್ಟ ಕಡೆಯ ಖಗ್ರಾಸ ಸೂರ್ಯಗ್ರಹಣ ಸಂಭವಿಸುತ್ತೆ ಹದಿನೈದು ದಿನಗಳ ಹಿಂದಷ್ಟೇ ಚಂದ್ರಗ್ರಹಣ ಗೋಚರಿಸಿತ್ತು ಈಗ ಇದರ ಬೆನ್ನಲ್ಲೇ ಸೂರ್ಯಗ್ರಹಣ ಕೂಡ ಘಟಿಸ್ತಾ ಇದೆ ಇದು ವರ್ಷದ ಕೊನೆಯ ಗ್ರಹಣ ಆದರೆ ಚಂದ್ರಗ್ರಹಣದಂತೆ ಈ ಸೂರ್ಯಗ್ರಹಣ ಕೂಡ ಭಾರತದಲ್ಲಿ ಮಾತ್ರ ಗೋಚರವಾಗಲ್ಲ ಸೂರ್ಯಗ್ರಹಣ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸೂರ್ಯಗ್ರಹಣ ದಕ್ಷಿಣ ಆಸ್ಟ್ರೇಲಿಯಾ ಆಫ್ರಿಕಾ ದಕ್ಷಿಣ ಭಾಗ ದಕ್ಷಿಣ ಅಮೆರಿಕಾದ ದಕ್ಷಿಣ ಭಾಗ ಪೆಸಿಫಿಕ್ ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ ಮತ್ತು ಅಂಟಾರ್ಕ್ಟಿಕಾಗಳಲ್ಲಿ ಗೋಚರಿಸುತ್ತೆ ಅಂತ ಹೇಳಿದ್ದಾರೆ ಸೊ ಗ್ರಹಣ ಆರಂಭ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣ ಮೊ ಮಧ್ಯಕಾಲ ಮಧ್ಯಾಹ್ನ ಒಂದು ಗಂಟೆ ಮೂರು ನಿಮಿಷ ಗ್ರಹಣ ಕಾಲ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷ ಆದರೆ ಭಾರತದಲ್ಲಿ ಇದು ಗೋಚರಿಸಲ್ಲ ಹಾಗಾಗಿ ಭಾರತದಲ್ಲಿ ಯಾವುದೇ ಆಚರಣೆ ಇರಲ್ಲ ಅಂತ ತಿಳಿದವರು ಹೇಳ್ತಾರೆ ಆದರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಅಮಾವಾಸ್ಯೆಯ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ